ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳೇ, ನೀವು ಡಾಕ್ಟರ್ಸ್, ಮೆಡಿಕಲ್ ಕಾಲೇಜ್ ಅವರು ಹಾಸ್ಪಿಟಲ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಸ್ವಾಮಿ. ಎದುರಿಸಲ್ಲ, ಅವ್ರಿಗೆ ಧೈರ್ಯ ಕೊಡಬೇಕು, ವಿಶ್ವಾಸ ಮೂಡಿಸ್ಬೇಕು. ಸರ್ಕಾರ ನಮ್ ಜೊತೆ ನಿಮ್ ಜೊತೆ ಇದೆ ಅಂತ ಹೇಳಬೇಕು, ನಾವು ಭಾಗಿ ಆಗ್ತೇವೆ ಅಂತ ಹೇಳಬೇಕು. ಬರೀ ಅಧಿಕಾರ ನಡೆಸಕ್ಕಲ್ಲ ನಾವಿರೋದು, ಬರೀ ನಮ್ದು ನಾವೆಲ್ಲ ಶಾಸಕರು ಮಂತ್ರಿಗಳು ಅಧಿಕಾರ ಮಾಡಿ ಜನರ ಜೀವನದಲ್ಲಿ ಚಲಾಟ ಮಾಡಕ್ಕಲ್ಲ ನಾವಿರೋದು. ನೀವು, ನಾನು ಹೇಳ್ತಾ ಇದ್ದೇನೆ, ನಮ್ ಸಮೇತ ಹೇಳ್ತಾ ಇದ್ದೇನೆ, ನಾವು ಫಸ್ಟ್ ನಮ್ಮ ಜನರ ಹತ್ರ ಇವತ್ತು ಮಾನಸಿಕವಾಗಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ನಾವು ಮಾಡ್ಬೇಕು. ಒಬ್ಬ ಮಂತ್ರಿ ನಾಟ್ ಇವರ್ ಎ ಸಿಂಗಲ್ ಮಿನಿಸ್ಟರ್ ಹ್ಯಾಸ್ ವಿಸಿಟೆಡ್ ಹಾಸ್ಪಿಟಲ್ ಟಿಲ್ ಟುಡೇ ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್. ಒಂದ್ ಕೋವಿಡ್ ಹಾಸ್ಪಿಟಲ್ ಹೋಗಾಗಿಲ್ವಲ್ರಿ ಇಲ್ಲಿವರೆಗೂ. ಒಬ್ಬ ಡೆಪ್ಟಿ ಕಮಿಷನರ್ ಹೋಗಾಗಿಲ್ಲ, ಒಬ್ಬ DHO ಹೋಗಾಗಿಲ್ಲ, ಒಬ್ಬ ಹೆಲ್ತ್ ಸೆಕ್ರೆಟರಿ ಹೋಗಾಗಿಲ್ಲ, ಒಬ್ಬ ಜಿಲ್ಲಾ ಮಂತ್ರಿ ಹೋಗಾಗಿಲ್ಲ, ಒಬ್ಬ ಶಾಸಕರು ಹೋಗಾಗಿಲ್ಲ. ಅವರೆಲ್ಲಿ ಹೋಗ್ತಾರೆ? ಎಲ್ಲ ಡಾಕ್ಟರ್ ಮೇಲ್ಗಡೆ ಕೂತ್ಕೊಂಡು ಕೆಳಗಡೆ ಯಾರೋ ಸ್ಟಾಫ್ ನ ಕೈಲಿ ಡೈರೆಕ್ಷನ್ ಕೊಟ್ಕೊಂಡು ಕೆಲಸ ಮಾಡಂತ ಕೆಲಸ ಮಾಡ್ತಾರೆ. ಫಸ್ಟ್ ನೀವು ಹೋಗ್ಬೇಕು ಸ್ವಾಮಿ. ನಾನು ನಾಳೆ ಬೆಳಗ್ಗೆ 8:30 ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ಆ ಪೇಷಂಟ್ ಗಳ ಹತ್ರ ಮಾತಾಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ನಾನು ಭೇಟಿ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ಆ ಪೇಷಂಟ್ಗೆ ಗೌರವ ಕೊಡಬೇಕು, ಶಕ್ತಿ ಕೊಡಬೇಕು, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಬೇಕು. ಇವತ್ತು ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ, ಯಾರು ಕ್ವಾರಂಟೈನ್ ಹೋಗಿದ್ದಾರೆ ಅವ್ರಿಗೆ ಒಳಗೆ ನಾಯಿಗೆ ಆಗ್ದಂಗೆ ನೀವು ಊಟವನ್ನು ಆಗ್ತಾ ಇದ್ದೀರಿ. ಯಾರು ನೋಡೋರಿಲ್ಲ, ಕೇಳೋರಿಲ್ಲ ಅವ್ರಿಗೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬಲವಂತದಿಂದ ಅವ್ರಿಗೆ ಪಾಪ ಅವ್ರಿಗೆ ಸ್ವಂತ ಅವರು ವ್ಯವಹಾರದಲ್ಲಿ ಅವರು ಉಸಿರನ್ನ ಕಾಪಾಡ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಇವತ್ತು ಅವ್ರನ್ನ ಜೈಲಿನ ವಾತಾವರಣವನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ನಿರ್ಮಾಣ ಮಾಡ್ತಾ ಇದ್ದೀರಿ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಮೊದಲು ಫಸ್ಟ್ ನೀವು ಮಂತ್ರಿಗಳು ಹಾಸ್ಪಿಟಲ್ ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿ ನೀವು ನೋಡ್ಬೇಕು. ಪೇಷಂಟ್ ಗಳನ್ನ ಹೋಗಿ ಮಾತಾಡ್ಬೇಕು, ಪೇಷಂಟ್ ಗಳ ತೊಂದರೆ ಏನಿದೆ ಅಂತ ಕೇಳ್ಬೇಕು. ಹಾಕೊಂಡು ನಿಮ್ಗೆ ಏನಿರ್ಬೇಕು, ಕಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಲ್ಲ ಕಿಟ್ಟು, ಆ ಕಿಟ್ಟನ್ನು ಉಪಯೋಗಿಸ್ಕೊಂಡು ಹೋಗಿ ಅವ್ರನ್ನ ಮಾತಾಡಿ. ಅವ್ರ ನಮ್ಮ ಅಣ್ಣ ತಮ್ಮಂದಿರು, ಈ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾ ಇರೋರು ಅವರು. ಕಾಯಿಲೆನ ಅವ್ರು ಕೊಟ್ಕೊಂಡು ಬಂದಿರೋ ಕಾಯಿಲೆನ, ಕಾಯಿಲೆನ ನೀವು ಗಿಫ್ಟ್ ಮಾಡಿದ್ದೀರಿ, ಕಾಯಿಲೆನ ನಾವು ಗಿಫ್ಟ್ ಮಾಡಿದ್ದೀವಿ. ನಾವು ಅವ್ರಿಗೆ ರಕ್ಷಣೆಯನ್ನು ಮಾಡಬೇಕು, ಧೈರ್ಯನ ಕೊಡಬೇಕು. ಇವತ್ತು ಅವ್ರು ಯಾರಿಗಾರು ಒಬ್ರಿಗೆ ಏನಾದ್ರು ಪಾಸಿಟಿವ್ ಬಂತು ಅಂತಂದ್ರೆ ಎಲ್ಲ ಜನ ನಿಡುತ್ತಾ ಇದ್ದಾರಲ್ರಿ. ಸತ್ತೋದವ್ರನ್ನ ಮನೆ ಕುಟುಂಬದವರು ಪಾಪ ಮಾಡಿ ಬರುತ್ತಂತ ಮನೆಗಳು ಇವತ್ತು ಹೋಗಿ ಅವ್ರನ್ನ ಯಾರು ಮಾತಾಡ್ಸೋರಿಲ್ಲ, ಅವ್ರ ಎಣೆಗಳನ್ನ ನೀವು ಬಿಸಾಕ್ತಾ ಇರೋಂತ ರೀತಿ ನೋಡಿದ್ರೆ ಇದು ನಮ್ಮ ಭಾರತೀಯ ಸಂಸ್ಕೃತಿನ, ನಮ್ಮ ಧರ್ಮನ, ಇದು ನಮ್ಮ ಮಾನವೀಯತೆನ. ಇದು ಭಾರತದಲ್ಲಿ ಏನಾಗಿದೆ ನಿಮ್ಗೆ, ಎಷ್ಟು ದಿನ ಅಂತ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ ಆಗ್ತದೆ? ನಾವು ಮುಂದಕ್ಕೆ ನಾವು ಇದನ್ನ ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವಿರೋಧ ಪಕ್ಷವಾಗಿ ಪಕ್ಷದ ಒಂದು ಜವಾಬ್ದಾರಿ ಇಟ್ಕೊಂಡು ನಾವು ಜನರ ಜೊತೆ ಚೆಲ್ಲಾಟ ಆಟಕ್ಕೆ ನಾವು ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಏನು ಆಗುದಿಲ್ಲ, ಯಾರು ಸಾಯಿದಿಲ್ಲ, ಯಾರು ಮಂತ್ರಿಗಳು ಶಾಸಕರು ಯಾರು ಸಾಯಿದಿಲ್ಲ, ಯಾವ ಜಿಲ್ಲಾಧಿಕಾರಿಗಳು ಸಾಯಿದಿಲ್ಲ. ನೀವು ಮೊದಲು ಹೋಗಿ ಫಸ್ಟ್ ಯು ಶುಡ್ ಬಿ ಫಸ್ಟ್ ಟು ಸಿ ದಿ ಪೇಷಂಟ್, ಫಸ್ಟ್ ಟು ಸಿ ದಿ ಹಾಸ್ಪಿಟಲ್ಸ್. ಅವ್ರಿಗೆ ಧೈರ್ಯ ತುಂಬಬೇಕು. ಪಾಪ ನರ್ಸಸ್, ಹಾಸ್ಪಿಟಲ್ ಅಟೆಂಡೆಂಟ್, ಡಾಕ್ಟರ್ಸ್, ಅವ್ರಿಗೊಂದು ಧೈರ್ಯವನ್ನು ಕೊಡ್ಬೇಕ್ರಿ. ಅವ್ರಿಗೇನ್ ಏನ್ ತೊಂದರೆ ಇದೆ ಅಂತ ನೀವು ಕೇಳಿ, ಏನ್ ಸಹಾಯ ಮಾಡಬೇಕು ಅಂತ ಕೇಳಿ, ಏನ್ ಅವ್ರಿಗೆ ಮಾಡ್ಬೇಕು ಅಂತ ಕೇಳಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.